ಮಾರ್ಚ್ ಎರಡು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಯಾವುದು ಸತ್ಯವೂ ಮಾನ್ಯವೂ ಯಾವುದು ಕೀರ್ತಿಗೆ ಯೋಗ್ಯವೂ ಆಗಿದೆಯೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಫಿಲಿಪ್ಪಿ ನಾಲ್ಕು ಎಂಟು ಯಾರು ಅಸತ್ಯವನ್ನು ಉತ್ಪ್ರೇಕ್ಷಿಸಿ ಅದರ ಬಗ್ಗೆ ಅನುಕಂಪವನ್ನು ತೋರಿಸುತ್ತಾನೋ ಅಂತಹವನು ತನ್ನನ್ನು ತಾನೇ ಮಲಿನಗೊಳಿಸಿಕೊಳ್ಳುವನು ಯಾರು ತನ್ನ ಆಲೋಚನೆಗಳನ್ನು ಶುದ್ಧವಾಗಿಟ್ಟು ಉತ್ಪ್ರೇಕ್ಷೆಯನ್ನು ವಿಸರ್ಜಿಸುತ್ತಾನೋ ಅಂತಹವನ ಮನಸ್ಸು ಹಾಗೂ ಅವನ ಗುಣ ಅಷ್ಟರ ಮಟ್ಟಿಗೆ ಶುದ್ಧವಾಗಿರುತ್ತದೆ ಅಥವಾ ನಮಗೆ ತಿಳಿದಿರುವ ಸತ್ಯ ಸಂಗತಿಗಳಲ್ಲೇ ತೃಪ್ತಿ ಪಡುವುದು ಸರಿಯೋ ಇಲ್ಲ ನಾವು ಅವುಗಳನ್ನು ಪರೀಕ್ಷಿಸಿ ಅದು ಎಷ್ಟರ ಮಟ್ಟಿಗೆ ಮಾನ್ಯವೂ ಶುದ್ಧವೂ ನಂಬಿಕೆಗೆ ಯೋಗ್ಯವಾಗಿದೆಯೋ ಎಂಬುದನ್ನು ಒರೆ ಹಚ್ಚಿ ತಿಳಿಯಬೇಕು ಕರ್ತನು ನಮ್ಮಲ್ಲಿ ವಂಶ ಪಾರಂಪರ್ಯವಾಗಿ ಅಂಟಿಕೊಂಡು ಬಂದಿರುವ ಅಶುದ್ಧ ಹಾಗೂ ಕೀಳುಮಟ್ಟದ ಗುಣಗಳನ್ನು ಮುಚ್ಚಿ ಹಾಕಿದ್ದರೂ ಹಾಗೂ ತಾನು ನಮಗಾಗಿ ಕೊಟ್ಟಿರುವ ಈಡಿನಿಂದ ಕೊನೆಯವರೆವಿಗೂ ಮುಂದುವರೆಸಿದಾಗ್ಯೂ ನಾವು ಬಿದ್ದು ಹೋಗಿರುವ ಸ್ಥಿತಿಯ ಬಗ್ಗೆ ಅನುಕಂಪ ಉಳ್ಳವರಾಗಿರದೆ ನಮ್ಮ ಹೃದಯದಲ್ಲಿ ಸತ್ಯವೂ ಮಾನ್ಯವೂ ಆಗಿರುವ ವಿಷಯಗಳು ಸದಾಕಾಲ ಉನ್ನತ ಮಟ್ಟದಲ್ಲಿ ನಮ್ಮ ಹೃದಯದ ಆಲೋಚನೆಯಾಗಿದ್ದು ದೇವರೊಂದಿಗೂ ಸಹೋದರರೊಂದಿಗೂ ನಮ್ಮ ಎಲ್ಲ ನಡವಳಿಕೆಗಳು ಕ್ರಿಯಾತ್ಮಕವಾಗಿರುವುದು ಸೂಕ್ತ